ಮತ್ತೆ ಅಧಿಕಾರಿಗಳು ಐಡೆಂಟಿಟಿ ಮಾಡಿರೋದು ಪೋಸ್ಟ್ ಆಪರೇಟಿವ್ ಗೈಡ್ಲೈನ್ಸ್ ಅನ್ನ ಈ ಹಾಸ್ಪಿಟಲ್ ಫಾಲೋ ಮಾಡಲಿಲ್ಲ ಅಂತ. ಪೋಸ್ಟ್ ಆಪರೇಟಿವ್ ಗೈಡ್ಲೈನ್ಸ್ ಫಾಲೋ ಮಾಡಲಿಲ್ಲ ಅಂದ್ರೆ ಯಾಕ ಇಂಥ ಡೆತ್ ಕೇಸಸ್ ನಡೀತದೆ? ಅದರ ಬಗ್ಗೆ ಗೊತ್ತಿದ್ದು ಈ ತಪ್ಪನ್ನ ಇಲ್ಲಿನ ನಮ್ಮ ಇನ್ಚಾರ್ಜ್ ಹಾಸ್ಪಿಟಲ್ ಯಾರಿದ್ದಾರೆ ಅವರು ಇರ್ಬೋದು ಗಣಕಲಿಸು ತಪ್ಪನ್ನ ಮಾಡಿದ, ಅದು ಡಿ ಎಚ್ ಓನೇ ಒಪ್ಕೊಳ್ತಾರೆ. ಆದ್ದರಿಂದ ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು. ಅವರನ್ನು ಈ ಪಾವಗಡಕ್ಕೆ ಅವರ ಸೇವೆ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೇನೆ. ಆ ಒಂದು ಸಾವಿಗೆ ಕಾರಣ ಇವರೇ ಆಗ್ತದೆ. ಮತ್ತೊಂದು ಕಡೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ಮಾತು ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಎಲ್ಲದ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಸಭೆ ಕರೀತಾರೆ. ನಿನ್ನೆ 11 ಜನ ಆಗಿರ್ತಕ್ಕಂಥ ಸಿಜರಿನ್ ಮತ್ತು ಗರ್ಭಕೋಶದ ಆಪರೇಷನ್ ಇದೆ, ಮತ್ತೊಂದು ಪ್ಲಾನಿಂಗ್ ಕಮಿಷನ್ ಒಂದು ಪ್ಲಾನಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಒಂದು ನಡೆದಿದೆ. ಅದರ ಡಿಟೇಲ್ ರಿಪೋರ್ಟ್ ಇಲ್ಲ, ಆದರೂ ಈಗಾಗಲೇ ಅಲ್ಲಿ ಆಪರೇಷನ್ ಥಿಯೇಟರ್ 1-2 ಅಲ್ಲಿ ನಾವು ಇದು ಮೇಂಟೈನ್ ಮಾಡಬೇಕಾಗಿತ್ತು, ಸ್ಟೆರಿಲೈಸೇಷನ್ ಯಾವುದೇ ಒಂದು ಇನ್ಫೆಕ್ಷನ್ ಆಗೋ ರೀತಿಯಲ್ಲಿ ಆ ರೂಮನ್ನು ಆ ಡೆಲಿವರಿ ತೀರ್ಕೊಳ್ಳೋಕೆ ಮೊದಲು ಸ್ಟೆರಿಲೈಸೇಷನ್ ಮಾಡಿ ಅಲ್ಲಿ ಯಾವುದೇ ಇನ್ಫೆಕ್ಷನ್ ಆಗುತ್ತೆ ಅಂತ ಖಾತ್ರಿ ಪಡಿಸ್ಕೊಂಡು ಡೆಲಿವರಿ ಕೇಸನ್ನು ಒಳಗಡೆ ಕರ್ಕೊಂಡೋಗ್ಬೇಕು. ಅದಾದಮೇಲೆ ಏನಾಗಿದೆ ಅನ್ನೋದ್ರ ಬಗ್ಗೆ ವರದಿ ಈಗಾಗಲೇ ಆ ರಿಪೋರ್ಟನ್ನು ಹೋಗಿದೆ. ಇನ್ನೂ 3-4 ದಿವಸ ರಿಪೋರ್ಟ್ ಆದಮೇಲೆ ಅದರ ಸ್ಟೆರಿಲೈಸೇಷನ್ ಸರಿಯಾಗಿದೆ, ಇನ್ಫೆಕ್ಷನ್ ಆಗಿ ಡೆತ್ ಆಗಿದೆ ಅನ್ನೋ ವರದಿ ಬರ್ತದೆ. ಅದರ್ವೈಸ್ ಆಪರೇಷನ್ ಮಾಡಿದಾಗ ಇವರ ಡಾಕ್ಟರ್ ಎಡವಟ್ಟಿನಿಂದ ಅಲ್ಲಿ ಬ್ಲಡ್ಡಲ್ಲಿ ಲೀಕೇಜ್ ಆಗಿರ್ತದೆ ಅಥವಾ ಬ್ಲಡ್ಡಲ್ಲಿ ಏನಾಗ್ತದೆ ಉಂಡೆ ಕ್ಲಾಟ್ ಆಗಿ ಹಾರ್ಟ್ಗೆ ಹೋಗಿರ್ತದೆ ಅಥವಾ ಮೆದುಳಿಗೆ ಹೋಗಿತ್ತು ಅನ್ನೋ ರಿಪೋರ್ಟ್ ಮೇಲೆ ಕಾಸ್ ಆಫ್ ಡೆತ್ ರಿಪೋರ್ಟ್ ಬಂದಮೇಲೆ ಆ್ಯಕ್ಷನನ್ನು ಆಗ್ತದೆ. ಕಾಸ್ ಆಫ್ ಡೆತ್ ಬರ್ತದೆ ಎಮ್ ರಿಪೋರ್ಟಲ್ಲಿ, ಕಾಸ್ ಆಫ್ ಡೆತ್ ಡಿಟೇಲ್ ರಿಪೋರ್ಟ್ ಬರ್ತದೆ. ಈ ಎರಡೂ ರಿಪೋರ್ಟ್ ಬಂದ ಮೇಲೆ ಮತ್ತೊಂದು ಸರಿ ರಾಜ್ಯ ಮಟ್ಟದ ಸಭೆಯನ್ನು ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ಕರೆದು ಇದಕ್ಕೇನು ಯಾರ ಮೇಲೆ ಕ್ರಮ ಜರುಗಿಸಬೇಕು, ಈ ಹಾಸ್ಪಿಟ್ಲಲ್ಲಿ ಏನೇನು ನ್ಯೂನತೆಗಳು ಕೆಲವರು ಹೇಳ್ತಾ ಇದ್ರು. ಇಲ್ಲಿ ಕೆಲವು ನಮ್ಮ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇರೋದಕ್ಕೆ ಇಲ್ಲಿಂದ ಕಿರುಕುಳಿಂದ ಓಡೋಗಿದೆ ಅಂತ ಕೊಟ್ಟಿದ್ದಾನೆ, ಟ್ರಾನ್ಸ್ಫರ್ ಮಾಡ್ಕೊಂಡಿದೆ ಅಂತ ವರದಿಗಳಿದೆ. ಯಾಕೆ ಹೋದ್ರು, ಯಾರು ಹೋದ್ರು, ಆ ಡಿಟೇಲ್ ಪೋಸ್ಟ್ ಇನ್ನೂ ಕೊಟ್ಟಿಲ್ಲ. ಏನ ಅನೇಕ ಈ ಹಾಸ್ಪಿಟ್ಲಿಗೆ ಯಾರು ಸಿಟಿ ಹಾಕಲಿಲ್ಲ. ಈ ಎಲ್ಲ ವರದಿಗಳನ್ನ ತರಿಸ್ಕೊಂಡು ಕ್ರಮ ಜರುಗಿಸ್ತಾನೆ. ತಕ್ಷಣ ನಮ್ಮ ಮಕ್ಕಳಿಗೆ ಪರಿಹಾರ ಕೊಡೋದ್ರ ಬಗ್ಗೆ ಇಲಾಖೆಯಲ್ಲಿ ಮಾತಾಡಿ, ಜಿಲ್ಲಾಧಿಕಾರಿಗಳು ಮಾತಾಡ್ತೇನೆ, ಇಲಾಖೆ ಮಂತ್ರಿಗಳಿಗೂ ಮಾತಾಡ್ತೇನೆ. ಮತ್ತು ಈ ಸ್ಟಾಫನ್ನು ಬದಲಾವಣೆ ಮಾಡೋದಕ್ಕೆ ಯಾರ್ಯಾರು ಇದರಲ್ಲಿ ಏನೇನಿದ್ರು ಈ ತಕ್ಷಣ ಸ್ಟಾಫ್ ಬದಲಾವಣೆ ಮಾಡಿ ಒಳ್ಳೆಯ ಡಿ ಎಸ್ ಓ ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಆಫೀಸರ್ ಇರ್ಬೋದು ಡಾಕ್ಟರ್ಸನ್ನು ಇಲ್ಲಿ ಪೋಸ್ಟ್ ಮಾಡೋದಕ್ಕೆ ಡೈರೆಕ್ಷನ್ಸನ್ನು ಕೊಟ್ಟಿದ್ದೀನಿ.